हलो फ्रेंड्स, कन्नड माध्यम महिले मत्तु मक्कले गागी नानु आरंभिसिरुव इवत्तु सरणी मूरु नोडि। इवत्तु नानु स्वरगळ बग्गे हेळि कोडुत्तेने। स्वरगळु कन्नडदल्लि एष्टिवे अंद्रे 13 इवे। निमगेल्लरिगू गोत्तिदे अवु यावेंदरे अ आ इ ई उ ऊ रु ए ऐ ओ ओ औ। नोडि इंग्लिश स्वर इंग्लिश नल्लि 5 स्वरगळिवे ए ई आई ओ यु। नानु निमगे हेळि कोडुवुदेनेंदरे नोडि, रू होरतुपडिसि नावु कन्नडद रू अन्नु बिट्टुकोट्टरे ए ई आई ओ निंद नावु कन्नडद नावु कन्नडदल्लि नानु इंग्लिश इंग्लिश स्वरगळन्नु विस्तरिसबहुदु। हागे इंग्लिश स्वरगळन्नु नावु कन्नडदल्लि विस्तरिसि बरेयबहुदु। इदु तुंबा इंपार्टेंट टापिक आगिदे नोडि। बहळष्टु पुस्तकगळल्लि ಕನ್ನಡದಿಂದ ಇಂಗ್ಲಿಷ್ ಅನುವಾದ, ಇಂಗ್ಲಿಷ್ ಇಂದ ಕನ್ನಡದ ಅನುವಾದದಲ್ಲಿ ಬಹಳ ಅ ಅಂದರೆ ಎ, ಆ ಅಂದರೆ ಎ, ಆ ಡಬಲ್ ಎ ಅಂತ ಕೊಡುತ್ತಾರೆ, ಆಮೇಲೆ ಇ ಅಂದರೆ ಐ ಎ. ನಾನು ಇಷ್ಟೊಂದು ನಿಮಗೆ ನಿಮಗಾಗಿ ಇಷ್ಟೊಂದು ನಾನು ಕಾಂಬಿನೇಷನ್ಸ್ ಅನ್ನು ಹುಡುಕಿ ತೆಗೆದು ಬರೆದಿದ್ದೇನೆ. ಯಾಕೆಂದರೆ ನಾವು ಪದಗಳನ್ನು ಮಾಡುತ್ತಾ ಹೋದಾಗ ಕನ್ನಡ ತುಂಬ ಇಂಗ್ಲಿಷ್ ತುಂಬ ಹರಿಯುವ ಭಾಷೆಯಾಗಿದೆ. ಅದರಲ್ಲಿ ಯಾವಾಗ ಎ ಅಂದರೆ ಇ ಎ, ಎ ಇ ಯಾವ ರೀತಿ ಚೇಂಜ್ ಆಗುತ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಅವು ಶಬ್ದಗಳು ಇರುವುದೇ ಹಾಗೆ ನಮಗೆ ಗೊತ್ತಿರೋ ನಾವು ಏನು ಮಾಡಬೇಕಂದರೆ ಎಲ್ಲ ಸ್ಪೆಲ್ಲಿಂಗ್ಸನ್ನು ಬರೆಯೋದು ಕಲಿಯಬೇಕಾದರೆ ಇವೆಲ್ಲ ಕಾಂಬಿನೇಷನ್ಗಳನ್ನು ನಾವು ಒಂದು ಸಾರ್ತಿ ನೋಡಿಟ್ಟುಕೊಂಡಿರಬೇಕು. ಆವಾಗಲೇ ನಮಗೆ ಬೇಗ ಬೇಗ ಇಂಗ್ಲೀಷ್ ಕಲಿಯಲು ಬರುತ್ತದೆ. ನೋಡಿ, ಇಲ್ಲಿ ಅ ಅಂದರೆ ಎ, ಆ ಅಂದರೆ ಎ ಮತ್ತು ಡಬಲ್ ಎ, ಈ ರೀತಿ ಆಗಬಹುದು. ಈ ಈ ನೋಡಿ, ಐ E, I, E, E, I, E, A, A, E. ಆಮೇಲೆ E ದೀರ್ಘ E ನೋಡಿ, E, double E, E, A, A, E, I, E, E, I, E. ಆಮೇಲೆ U ನೋಡಿ, U, U, A, O, O, A, A, O, O, U, U, O. U ನೋಡಿ, डबल ओ ए ओ ओ ए यू ओ ओ यू यू ए ए यू यू. इष्टोंदु कॉम्बिनेशन्स गळल्ली निमगे शब्दगळ कॉम्बिनेशन अंदरे यू वर्ड्स गळ कॉम्बिनेशन माडबेकागुत्तदे. रू नोडि, आर यू आर ओ, इदोंदे एक्स्ट्रा इदे. इदु इंग्लिश दल्ली रू आर इदु इल्ल. ए नोडि, ई ए ई ए ए ई ए आई आई ए. ए नोडी, ई ए ई ए ए ई ए आई ए आई आगो आई मत्तु ए. इधर हम बेका दस्तु कॉम्बिनेशन सिन्नो आगो साधेते ही दे. नोडी, आई अंदरे आई ई ई आई ए आई आई ए. ओ अंदरे ओ ओ ए ए ओ, ओ ओ ओ ए ए ओ यू ओ. आउ नोडी, ओ यू ए यू. नोडी योगवाहकगळु नानु बरेदिद्देने. अम अंदरे ए यू अम, आह अंदरे ए हेच ए. नोडी इंग्लिश स्वरगळु कन्नडदल्लि ए अंदरे अ मत्तु आ अंत आगबहुदु. ई अंदरे ई ई ए ए. I, E, I, O, 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 U, U, U ಅಂದರೆ U ಮತ್ತು O. ಈ ರೀತಿ ನಾವು ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಸ್ವರಗಳನ್ನು ಶಬ್ದಗಳನ್ನು ಟ್ರಾನ್ಸ್ಲೇಷನ್ ಮಾಡುವುದು ಕಲಿಯಬೇಕು. ಹಾಗೆ ಇದನ್ನು ನಾನು ಮುಂದಿನ ನನ್ನ ಕ್ಲಾಸ್ಗಳಲ್ಲಿ ನಾನು ಇವನ್ನು ಶಬ್ದ ಮಾಡುವಾಗ ಹೇಗೆ ಉಪಯೋಗಿಸಬೇಕೆಂದು ಹೇಳಿಕೊಡುತ್ತೇನೆ. ನನ್ನ ಮುಂದಿನ ಕ್ಲಾಸ್ನಲ್ಲಿ ನಾನು ವ್ಯಂಜನಗಳನ್ನು ಅಂದರೆ ಕನ್ನಡದ ವ್ಯಂಜನಗಳು ಕ ಖ ಗ ಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯುತ್ತಾರೆ ಹಾಗೂ ಇಂಗ್ಲೀಷ್ನಲ್ಲಿರುವ ಬಿ ಸಿ ಅವುಗಳನ್ನು ಬಿ ಸಿ ಡಿ ಅವನ್ನು ಹೇಗೆ ಬರೆಯುತ್ತಾರೆ ಅಂತ ನಾನು ಹೇಳಿಕೊಡುತ್ತೇನೆ. ನೀವು ಅಷ್ಟು ತನಕ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಆಗಿದೆ. ಯಾರು ಮಿಸ್ ಆದಷ್ಟು ನೀವು ಎಷ್ಟು ಪ್ರಯತ್ನ ಪಡುತ್ತೀರೋ ಅಷ್ಟು ನಿಮಗೆ ಬೇಗನೆ ಬರುತ್ತದೆ. ಥ್ಯಾಂಕ್ ಯು.